ನಟಿ ತಾರಾ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಕನ್ನಡದಲ್ಲೇ ಒಂದು ವಿಶಿಷ್ಟವಾದಂತ ಅಭಿನಯ ಮೂಲಕ ತಮ್ಮದೇ ಆದಂತ ಒಂದು ಹೆಸರನ್ನ ಕ್ರಿಯೇಟ್ ಮಾಡ್ಕೊಂಡಂತೊಬ್ರು. ಆ ಒಂದು ಟೈಮ್ ನಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ಕೆಲಸ ಮಾಡಿದ್ದಾರೆ. ಇಂದಿಗೂ ಕೂಡ ಈಗಿನ ಯುವ ನಟರಿಗೆ ಒಂದು ಪೋಷಕ ಪಾತ್ರ ಅಂದ್ರೆ ಒಂದು ತಾಯಿಯ ಪಾತ್ರವನ್ನು ಸಹ ಮಾಡ್ತಾರೆ. ಜೊತೆಗೆ ಕಿರುತೆರೆಯಲ್ಲಿ ಬರುವಂತ ರಿಯಾಲಿಟಿ ಶೋಗೆ ಜಡ್ಜ್ ಆಗಿಯೂ ಸಹ ಇರ್ತಾರೆ. ನನ್ನಮ್ಮ ಸೂಪರ್ ಸ್ಟಾರ್ ಆಗಿರ್ಬೋದು, ರಾಜಾರಾಣಿ ಆಗಿರ್ಬೋದು, ಸೋ ಈ ರೀತಿ ಸಾಕಷ್ಟು ಶೋಸ್ ಗಳಿಗೆ ಜಡ್ಜ್ ಸೀಟ್ ನಲ್ಲಿ ಕೂತು ಅವರಿಗೆ ಒಂದು ತೀರ್ಪನ್ನು ಕೂಡ ನೀಡುವಂತ ಕೆಲಸ ಮಾಡ್ತಾರೆ. ಈಗ ಮುಂದಿನ ದಿನಗಳಲ್ಲಿ, ಈಗ ಮುಂದಿನ ವಾರ ರಾಜಾರಾಣಿ ಹೊಸದೊಂದು ರಿಯಾಲಿಟಿ ಶೋ ಮತ್ತೊಮ್ಮೆ ಬರ್ತಾ ಇದೆ. ಸೊ ಇದರಲ್ಲಿಯೂ ಕೂಡ ಜಡ್ಜ್ ಆಗಿ ಬರ್ತಾ ಇದ್ರೆ ಸೃಜನ್ ಲೋಕೇಶ್ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಬರುವಂತ ರಾಜಾರಾಣಿಗೆ ಜಡ್ಜ್ ಆಗಿ ಮತ್ತೊಮ್ಮೆ ತಾರಾ ಮೇಡಮ್ ಅವರೇ ಬರ್ತಾ ಇದ್ದಾರೆ. ಸೊ ಅವರ ಅದ್ಭುತವಾದಂತ ಮಗ ಶ್ರೀಕೃಷ್ಣನ ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು. 2017ರಲ್ಲಿ ತಾರಾ ಮೇಡಮ್ ಅವರು ಅದ್ಭುತವಾದಂತ ಮಗ ಕೃಷ್ಣಗೆ ಜನ್ಮ ಕೊಡ್ತಾರೆ. ಸೊ ಅವನೇ ಕೃಷ್ಣ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಒಂದು ಕಂಪ್ಲೀಟ್ ಆಗಿ ಎಲ್ಲ ಸಾಂಪ್ರದಾಯಿಕವಾಗಿ ಎಲ್ಲ ರೀತಿಯ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿಯೂ ಕೂಡ ಬೆಳೆಯುತ್ತಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಶೂಟಿಂಗ್ ನಲ್ಲಿ ಎಷ್ಟೇ ಬ್ಯುಸಿ ಇದ್ರು ಕೂಡ ಮಗನಿಗೆ ಒಂದು ಪ್ರತ್ಯೇಕ ಟೈಮ್ ಅನ್ನು ಕೂಡ ಎತ್ತಿಟ್ಟಿರ್ತಾರೆ ತಾರಾ ಮೇಡಮ್ ಅವರು. ಅವರ ಪತಿ ಬೇರೆಲ್ಲರಿಗೂ ಕೂಡ ಗೊತ್ತೇ ಇದೆ, ವೇಣುಗೋಪಾಲ್ ಅಂತ ಅವರ ಅದ್ಭುತವಾದಂತಹ ಛಾಯಾಗ್ರಾಹಕ. ಸೊ ಅದಕ್ಕೆ ತಾರಾ ಅವರು ಕಂಪ್ಲೀಟ್ ಆಗಿ ದಿನನಿತ್ಯ ಶೂಟಿಂಗ್ ನಲ್ಲಿ ಬ್ಯುಸಿ. ಕಿರುತೆರೆಯ ಜೊತೆಗೆ ಸಿನಿಮಾಗಳಿಗೂ ಕೂಡ ನಡೆಸ್ತಿದ್ದಾರೆ. ಸಾಕಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಂತೆಲ್ಲ ಇರುತ್ತೆ, ಜೊತೆಗೆ ಆಫರ್ಸ್ ಗಳು ಕೂಡ ಬರ್ತಾನೆ ಇರುತ್ತೆ. ಪೋಷಕ ಪಾತ್ರದಲ್ಲಿ ತುಂಬಾನೇ ಬೇಡಿಕೆ ಇರುವಂತಹ ನಟಿ ತಾರಾ ಮೇಡಮ್ ಅವರು. ನಿಮ್ಗೂ ಕೂಡ ಇವರು ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.